ರಾಜ್ಯದಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮೀನುಗಾರರು ಸಂಕಷ್ಟಕ್ಕೆ ಈಡಾಗಿದ್ದು ಮೀನುಗಾರಿಕಾ ಅವಧಿಯನ್ನು ವಿಸ್ತರಿಸಬೇಕು ಎನ್ನುವ ಬೇಡಿಕೆಗಳಿತ್ತು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೂನ್ 15 ರವರೆಗೆ ಕಾಲಾವಕಾಶವನ್ನು ನೀಡಿದೆ. ಅದರಂತೆ ರಾಜ್ಯವು ಈ ನಿಟ್ಟಿನಲ್ಲಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಅಂತ ಮೀನುಗಾರಿಕಾ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಒಳನಾಡು ಮೀನುಗಾರಿಕೆಗೆ ಉತ್ತೇಜನದ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ನಡೆದಿದೆ. ಒಳನಾಡು ಮೀನುಗಾರಿಕೆ ಮತ್ತಷ್ಟು ಅಭಿವೃದ್ಧಿ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸುತ್ತಾ ಇದ್ದೇವೆ ಅಂತಾನೂ ಸಚಿವರು ಹೇಳಿದರು. ಮೀನುಗಾರಿಕೆ ಸಂಬಂಧಪಟ್ಟಂತೆ ನಮ್ಮ ಮೀನುಗಾರಿಕೆ ಬೇಡಿಕೆಗಳು ಇತ್ತು ಕೆಲವು ಕಡೆಗಳಲ್ಲಿ. ಈ ಅವಧಿಯನ್ನು ವಿಸ್ತರಿಸಬೇಕು ಅನ್ನುವಂತ ಬೇಡಿಕೆಗಳು ಕೋರಿಕೆಗಳು ಇತ್ತು. ಕೇಂದ್ರ ಸರ್ಕಾರ ಇದನ್ನ ಜೂನ್ 15ನೇ ತಾರೀಕುವರೆಗೆ ಮೀನುಗಾರಿಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರವೂ ಕೂಡ ಜೂನ್ 15ನೇ ತಾರೀಕುವರೆಗೆ ಮೀನುಗಾರಿಕೆ ಮಾಡಬಹುದು ಅನ್ನುವಂತ ಅಧಿಕೃತ ಆದೇಶವನ್ನು ಇವತ್ತು ಹೊರಡಿಸಿದೆ. ಈ ಮಧ್ಯೆ ಇನ್ಸೂರೆನ್ಸ್ ಕಂಪನಿಗಳ ಜೊತೆಲೆಲ್ಲ ಮಾತಾಡಿ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೇವೆ. ಒಳನಾಡು ಮೀನುಗಾರಿಕೆ ಬಗ್ಗೆ ಮೊನ್ನೆ ಎಲ್ಲ ನಿವೃತ್ತ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಅಧಿಕಾರಿಗಳ ಮೀಟಿಂಗ್ ಅನ್ನು ಕರೆದಿದೆ. ಒಳನಾಡು ಮೀನುಗಾರಿಕೆಯನ್ನು ಇನ್ನು 5 ವರ್ಷದಲ್ಲಿ 10 ವರ್ಷದಲ್ಲಿ ಯಾವ ರೀತಿ ಮಾಡಬೇಕು, ಆ ಮೀನುಮರಿಗಳ ಉತ್ಪಾದನೆಯನ್ನು ಯಾವ ರೀತಿ ನಾವು ಮಾಡಬೇಕು ಮತ್ತು ಸುಮಾರು 26,000 ಕೆರೆಗಳು 82 ಜಲಾಶಯಗಳು ಬೇರೆ ಬೇರೆ ನಮ್ಮ ಕೆರೆಗುಂಟೆಗಳಲ್ಲೆಲ್ಲ ಹೇಗೆ ಮೀನುಮರಿಯನ್ನು ಉತ್ಪಾದನೆ ಮಾಡಬೇಕು, ಸಾಕಬೇಕು, ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ನನ್ನ ಅನುಭವದ ಪ್ರಕಾರ ಒಳನಾಡು ಮೀನುಗಾರಿಕೆ ಮತ್ತಷ್ಟು ಪ್ರಗತಿಯನ್ನು ಹೊಂದಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ.